नोवल कोरोना वायरस को फैलने से रोका जा सकता है। खांसते या छींकते वक्त हमेशा अपने मुंह को रुमाल या टिश्यू से कॉल से रोका जा सकता है। खांसते या छींकते वक्त हमेशा अपने ಮಗ, ಈ ಕೊರೋನಾ ವೈರಸ್ ಇದೆಯಲ್ಲ, ಚೈನಾದಲ್ಲಿ ಯಾವುದೋ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ತಾ ಇದಾರಂತೆ ಮಗ. ಈ ಬಯೋಲಾಜಿಕಲ್ ವೆಪನ್ಸ್ ಎಲ್ಲ ಮಾಡ್ತಾ ಇದಾರಂತೆ. ಮಿಸೈಲ್ಗೆಲ್ಲ ಕಾಸು ಹಾಕ್ಬಿಟ್ಟು ಕಾಸು ಯಾಕೆ ವೇಸ್ಟ್ ಮಾಡೋದು, ಎಲ್ಲ ದೇಶದವ್ರ ಮೇಲೆ ಹಾಕ್ಬಿಟ್ಟು ಒಂದೇ ಸಲ ಉಡಾಯಿಸ್ಬಿಡೋಣ ಅಂತ, ಎಕಾನಮಿನ ಹೊಗೆ ಹಾಕ್ಸೋಣ ಅಂತ ಮಗ. ಏ ಇಲ್ಲ ಮಗ, ನನ್ಗೆ ಯಾರೋ ಹೇಳಿದ್ದು ಈ ಚೀನಾದಲ್ಲಿ ಇಲಿಗಳಿಗೆಲ್ಲ ಇಂಜೆಕ್ಷನ್ ಕೊಟ್ಬಿಟ್ಟು ಏನೋ ಮಾಡ್ತಾ ಇದ್ರಂತೆ. ಆ ಟೈಮ್ನಲ್ಲಿ ಸೈಂಟಿಸ್ಟ್ಗಳಿಗೆಲ್ಲ ಹಸುವಾಗ್ಬಿಟ್ಟು ಅದೇ ಇಲ್ಲಿಂದ ತಿನ್ಕೊಂಬಿಟ್ರಂತೆ. ಅದರಿಂದ ಅವ್ರ ಮಗಂಗೆ ಅವ್ರ ಮಗನ ಫ್ರೆಂಡ್ಸ್ಗೆಲ್ಲ ಬಂತಂತಪ್ಪ, ಹಂಗೆ ಇಂಡಿಯಾ ತನಕ ಬಂದಿದೆ. ಮೊನ್ನೆ ಇಲ್ಲೆಲ್ಲ ಕೋರ್ಮಂಗ್ಲ ಹತ್ರ ಎಲ್ಲ ಒಂದು ಕೇಸ್ ಡಿಟೆಕ್ಟ್ ಆಗಿದೆಯಪ್ಪ. ಕೋರ್ಮಂಗ್ಲದಿಂದ ಇಲ್ಲಿ ಅವ್ರಂಗ್ ಥಿಯೇಟರ್ ತನಕ ಬಂದಿತ್ಲು. ಯಾಕೋ ಹಿಂಗಾರ್ತಿದ್ಯಾ? ಏ ಸುಮ್ನಿರು ಮಗ, ನ್ಯೂಸ್ ನೋಡ್ತೀಯಾ ಬೆಳಗ್ಗೆ? ಏನಾಯ್ತು? ಆರ್ ಆರ್ ನಗರ ತನಕ ಬಂದ್ಬಿಟ್ಟಿದ್ಯಂತೆ ಕೊರೋನಾ ವೈರಸ್. ಪಕ್ಕದ್ರೊಡೆ ನಮ್ಮ ಮನೆ ಮಗ, ಏನಾನ ನಮ್ಮ ಮನೆಗೆ ಬಂದು ನನಗೆ ಏನಾನ ಬಂದ್ಬಿಟ್ರೆ ಮಗ, ನಾನು ಏನಾನ ಹೋದ್ರೆ ಅಪ್ಪ ಅಮ್ಮಗೆ ಒಬ್ಬನೇ ಮಗ ಕಣೋ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಸೋರ್ ತ್ರೋಟ್ ಇದ್ಯಾ? ಏನು ಇಲ್ಲ ಗುರು. ಮೂಗ್ ಸೋರ್ತಿದ್ಯಾ? ಏ ಬರ್ಬೋದು ಗುರು, ಯಾರು ಗೊತ್ತು, ನಾಳೆ ಬರ್ಬೋದು ನಾಳೆ ಬರ್ಬೋದು. ಹೋಗಿ ಬಿಟ್ರೆ ಫೀವರ್ ಇದೆ. ಏ ನಿಗರ್ಕೊಂಬಿಟ್ರೆ ಏನಪ್ಪ ಮಾಡೋದು ಈಗ? ನಾನು ಅಪ್ಪ ಅಮ್ಮಗೆ ಒಬ್ಬನೇ ಮಗ, ಮಗ ತುಂಬಾ ಸಾಲ ಮಾಡಿದೀನಿ, ಏನ್ ಮಾಡ್ಲೋ? ಸತ್ಕಿ ತೋಗ್ಬಿಟ್ರೆ ಏನ್ ಮಾಡೋದು? ಸಾಲ ತೀರ್ಸಂಗಿರಲ್ಲ ಬಿಡು. ನಾಲ್ಕು ದಿನ ನಾಲ್ಕು ಗಂಟೆಗೆ ಎದ್ದು ನಾಲ್ಕು ನಿಮ್ಮೆಣ್ಣ ನಾಲ್ಕು ದಿಕ್ಕಿಗಿಟ್ಟು ನಾಲ್ಕು ಸಲ ನಮಸ್ಕಾರ ಮಾಡಿ ನಾಲ್ಕು ಸಲ ಸ್ನಾನ ಮಾಡಿದ್ರೆ ನಿಮ್ಗೆ ಇನ್ನೂ ನಾಲ್ಕು ಶತಮಾನಗಳಷ್ಟು ಟೈಮು ಕೊರೋನಾ ವೈರಸ್ ಬರಲ್ಲ. ಮಗ, ಈ ಟೈಮಲ್ಲಿ ನಾನ್ ವೆಜ್ ಎಲ್ಲ ತಿನ್ಬೋದಾ? ನಾನ್ ವೆಜ್ ತಿನ್ನೋದೆಲ್ಲ ಕೋಳಿ ನೋಡಿದ್ರೆ ಕರೋನಾ ಬರುತ್ತಂತೆ. ಅದೇಂಗಲ್ಲಿ ಈ ಮಗ, ಕೋಳಿ ಕಣ್ಣಲ್ಲಿ ವೈರಸ್ ಇರುತ್ತಂತೆ. ಅದನ್ನ ನಾವೇನಾದ್ರು ನೋಡಿದ್ರೆ ಆ ಕಣ್ಣಿಂದ ನಮ್ ಕಣ್ಣೊಳಗೆ ಬಂದು ನಮ್ ಕಣ್ಣಿಂದ ನಮ್ ದೇಹದೊಳಗೆ ಸೇರ್ಕೊಳತ್ತಂತೆ ಮಗ. ಈ ಯುನೆಸ್ಕೋದವ್ರೆ ಹೇಳೋರಪ್ಪ, ನಮ್ ಚಿಕ್ಕಪ್ಪ ಫಾರ್ವರ್ಡ್ ಮಾಡಿದ್ದ ವಾಟ್ಸ್ಆಪ್ ಅಲ್ಲಿ. ಡಾಕ್ಟರ್ ಹೇಳಿರೋದು ಬಾಯಿ ಕಣ್ಣು ಮೂಗು ಮುಡ್ಕೊಂಬೇಡ ಅಂತ ಅಷ್ಟೇ. ಹಿಂಗ್ ಕಣ್ಣಲ್ಲಿ ಕಂಡಿಟ್ಟು ನೋಡಿದ್ರೆ ಲವ್ವೇ ಟ್ರಾನ್ಸ್ಫರ್ ಆಗುತ್ತಂತೆ, ಕರೋನಾ ಹೋಗಲ್ವಾ? ಮಗ, ಕಾಟನ್ ಪೇಟೆ ಕುಮಾರ ಇವಿ ನಿಗ್ರಾಡ್ತವೆ, ಹಾಕ್ಬಿಡನ್ವಾ? ಮಗ, ಮಂಜ ಇವತ್ತು ರಿಟೈರ್ಮೆಂಟ್ ತಗೊಂಡ ಮಗ. ಯಾಕೋ ಮಗ? ನೋಡು ಮಗ, ಸತ್ಯ ಹುಡುಗಿಗೋಸ್ಕರ ಲಾಂಗ್ ಬಿಟ್ಟ, ಜೋಗಿ ಅವ್ರ ಅಮ್ಮಗೋಸ್ಕರ ಲಾಂಗ್ ಬಿಟ್ಟ, ಈ ಮಂಜ ಕೊರೋನಾ ವೈರಸ್ಗೋಸ್ಕರ ಲಾಂಗ್ ಬಿಡ್ತಾನೆ. ಇರೋದೇ ಅಡಿಸ ಮಗ, ಎಲ್ಲ ಚೆನ್ನಾಗಿರೋಣ. ಏನಂತೀಯ? ಲೇ ಮಗ, ನಂಗೆ ಅಸಹ್ಯ ಎಲ್ಲ ಹಾಕ್ಬೇಡ ಮಗ. ಮಗ ನೋಡು ಮಗ, ಟೈಮ್ ಸರಿಗಿಲ್ಲ ಅಂದ್ರೆ ಹೇಗೆ ಬೇಕಾದ್ರೆ ಹೊರಟೋಗ್ತೀವಿ. ನಮ್ ತಾತ ಇದ್ರು ಗೊತ್ತಾ ಅಲ್ಲಿ, 50 ವರ್ಷ ಮಗ ದಿನ ಬೀಡಿ ಹೊಡಿತಿದ್ದ. ನಮ್ ತಾತ ಹಿಂಗೆ ಹೇಳೋರು, ಡಾಕ್ಟ್ರು ನೀನ್ ಹಿಂಗೆ ಹೊಡೆದ್ರೆ ಸತ್ತೋಗ್ತೀಯ ಅಂತ. ಡಾಕ್ಟ್ರೇ ಸತ್ತೋಗ್ಬಿಟ್ಟ. ಮೊನ್ನೆ ನಮ್ಮ ಏರಿಯಾದಲ್ಲಿ ಒಬ್ಬ ಹುಡುಗ ಗುರು ಹೊಸ ಬೈಕ್ ತಗೊಂಡ ಸ್ಟ್ಯಾಂಡ್ ತೆಗ್ದ. ಏನಾಯ್ತು ಹೇಳು? ಸತ್ಯ ಹೋದ? ಎಲ್ಲ ಹಣೆ ಬರ. ಏನೋ ಮಗ, ಹಿಂಗಾಗೋಯ್ತು. ಯಾಕೆ ಮಗ, ಏನಾಯ್ತು? ಟೆನ್ಷನ್ ಆಗಿದ್ಯಾ? ಅದೇನೋ ಈ ವೈರಸ್ ಇಂದ ಐ ಪಿ ಎಲ್ ನಡೆಯಲ್ವಂತಲ್ಲೋ. ಯಾಕೆ ನಿನ್ ಫೇವ್ರೇಟ್ ಟೀಮ್ ಮಾಡಲ್ಲ ಅಂತಾನ ಬೇಜಾರು? ಆ ಥರ ಇಲ್ಲಲ್ಲೇ. ಮತ್ತೆ ಮ್ಯಾಚ್ ನೋಡೋಕ್ಕಾಗಲ್ಲ ಅಂತಾನ? ನೋ, ಆ ಥರ ಇಲ್ಲಲ್ಲೇ. ಮತ್ತಿನ್ನೇನು? ನಾವು ವರ್ಷಕ್ಕೆ ಒಂದ್ಸಲ ಖರಾಬಾಗಿ ಬಿಸ್ನೆಸ್ ಮಾಡ್ಕೊತಿದ್ದೆ ಮಗ. ನಾನು ವರ್ಷವಿಡೀ ಆರಾಮಾಗಿರ್ತಿದ್ದೆ. ಐ ಪಿ ಎಲ್ ನೇ ಆಡ್ಸಲ್ಲ ಅಂತವ್ರೆ ಹೆಂಗು ರುಜುವಿನ ಮಾಡೋದು ಈ ವೈರಸ್ ಇಂದ? ದರಿದ್ರ ವೈರಸ್. ಮಗ, ನನ್ನ ಗಾಡಿಗೆ ಕೊಡ್ತೀನಿ, ನಾಳೆ ನೀನೇ ಇಟ್ಕೊಂಡು. ಯಾಕೋ ಮಗ? ಆಮೇಲೆ ನಂದು ಹೊಸ ಮೊಬೈಲ್ ಚೆನ್ನಾಗಿದೆ ಅಂತಿದ್ಯಲ್ಲ, ಅದನ್ನು ನೀನೇ ಇಟ್ಕೊಂಡು. ಯಾಕೋ ಮಗ? ಏ ಆಮೇಲೆ ನನ್ ಡವ್ ಇದಾಳಲ್ಲ, ನಾನೇ ಇಟ್ಕೊಂಡ. ಏ ಅವಳನ್ನ ಯಾರು ಡವ್ ಹೊಡಿದೆ ಇರೋ ತರ ನೋಡ್ಕೊ ಮಗ. ಆಯ್ತು, ಬಟ್ ಇವೆಲ್ಲ ಯಾಕೆ ಹೇಳ್ತಿದ್ಯ ಮಗ? ಬೆಳಗ್ಗೆಯಿಂದ ಸೀನ್ತಾ ಇದ್ದೀನಿ ಕಣೋ. ರಾತ್ರಿ ಎಲ್ಲ ಫ್ಯಾನ್ನ 5 ಇಟ್ಕೊಂಡ್ಬಿಟ್ಟು ಒಳ್ಳೆ ಸುಂಟರ್ ಗಾಳಿ ತರ ಬೀಸ್ತಾ ಇರುತ್ತೆ. ಸೀನ್ ಬರ್ತಲ್ಲ, ಇನ್ನೇನ್ ಬರುತ್ತಲ್ಲಿ? ಹಲೋ, ನಿನಗೆ ವರ್ಕ್ ಫ್ರಮ್ ಹೋಮ್ ತಾನೇ ಬೇಕು, ತಗೋ. ಯಾಕೆ ನಾಟಕಗಳು ಮಾಡ್ತೀಯ? ಓಕೆ ಸರ್, ಆರಾಮಿದ್ದೀರಲ್ಲ ಸರ್? ಆಯ್ತು, ಚೆನ್ನಾಗಿದ್ದೀನಿ ಬಿಡು. ಯಾವುದಕ್ಕೂ ಕೊರೋನಾ ವೈರಸ್ ಒಂದು ಸೀರಿಯಸ್ ಇಶ್ಯೂ ಅಂತ ನಮ್ಮೆಲ್ಲರಿಗೂ ಗೊತ್ತು. ನಮಗೆ ಬೇಕಾದ ಪ್ರಿಕಾಷನರಿ ಮೆಜರ್ಸ್ನ ನಾವೆಲ್ಲ ಚಾಚು ತಪ್ಪದೆ ತಗೊಳ್ಳೋಣ. ಆದರೆ ಪ್ಯಾನಿಕ್ ಆಗೋದು ಬೇಡ, ಫೇಕ್ ನ್ಯೂಸ್ಗಳಿಗೆ ಬಲಿಯಾಗಬೇಡಿ. ಈ ವಿಡಿಯೋನ ನೀವು ಲೈಕ್ ಮಾಡಬೇಕು ಅಂದ್ರೂ ಕೈ ತೊಳ್ಕೊಂಡು ಲೈಕ್ ಮಾಡಿ.